ಸರ್ಕಾರಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಎದುರೇ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಅವರ ಗೂಂಡಾ ಕಿರಿಯ ವರ್ತನೆಯನ್ನು ಖಂಡಿಸಿ ಅವರನ್ನು ಈ ಕೂಡಲೇ ರಾಜ್ಯದಿಂದ ಗಡಿಪಾರುಕು ಮಾಡಬೇಕೆಂದು ಒತ್ತಾಯಿಸಿ ಬಿಜೆಪಿಯ ಕಾರ್ಯಕರ್ತರು ಬಂಗಾರಪೇಟೆ ಪಟ್ಟಣದ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ರಾಮನಗರದ ಜಿಲ್ಲಾ ಕೇಂದ್ರದಲ್ಲಿ ಹಲವು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ಭಾಷಣ ಮಾಡುತ್ತಿದ್ದಾಗ ಸಂಸದ ಡಿಕೆ ಸುರೇಶ್ ಏಕಾಏಕಿ ಎದ್ದು ಬಂದು ಭಾಷಣಕ್ಕೆ ಅಡ್ಡಿಪಡಿಸಿ ಸಚಿವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದನ್ನು ನೋಡಿದರೆ ಗೂಂಡಾ ವರ್ತನೆ ಕಾಂಗ್ರೆಸ್ ಸಂಸ್ಕೃತಿ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದಂತಾಗುತ್ತದೆ. ಪ್ರತಿಭಟನಾಕಾರರು ಇದನ್ನು ಟೀಕಿಸುತ್ತಿದ್ದಾರೆ. ಬಳಿಕ ಮಾತನಾಡಿದ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಬಿವಿ ಮಹೇಶ್, ರಾಮನಗರದಲ್ಲಿ ನಡೆದ ಘಟನೆ ರಾಜ್ಯದ ಜನತೆ ತಲೆ ತಗ್ಗಿಸುವಂತಾಗಿದೆ. ಸಂಸದ ಸುರೇಶ್ ಮತ್ತು ಅವರ ತಂಡ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಅಪಚಾರ ಎಸಗುವ ಮೂಲಕ ಕಾಂಗ್ರೆಸ್ನ ಗೂಂಡಾ ಸಂಸ್ಕೃತಿಯನ್ನು ತೋರುತ್ತಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಂಗಾರಪೇಟೆ ಮಂಡಲದ ಎಲ್ಲ ಬಿಜೆಪಿಯ ಮುಖಂಡ್ರೆ ಪತ್ರಕರ್ತ ಬಂಧುಗಳೇ, ನಿನ್ನೆಯೇ ನಾ ರಾಮನಗರದಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮ ಇತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಉದ್ಘಾಟನೆ ಸಮಾರಂಭ ಇತ್ತು ಹಾಗೂ ಕೆಂಪೇಗೌಡರ ಪುತ್ಥಳಿಯ ಉದ್ಘಾಟನೆ ಸಮಾರಂಭ ಇತ್ತು. ನಮಗೆಲ್ಲ ಗೊತ್ತೇ ಇದೆ, ರಾಮನಗರ ಅಂತಂದರೆ ಡಿ ಕೆ ಶಿವಕುಮಾರ್ ಅಂದರೆ ರಾಮನಗರ, ಆ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಒಂದು ಕ್ಷೇತ್ರ. ಒಂದು ಸರ್ಕಾರಿ ಕಾರ್ಯಕ್ರಮಕ್ಕೆ ಆ ರಾಜ್ಯದ ಮುಖ್ಯಮಂತ್ರಿ ಹೋದಾಗ ಅವ್ರಿಗೆ ಏನು ಗೌರವ ಕೊಡಬೇಕು ಅದನ್ನು ಎಲ್ಲ ಪಕ್ಷದವರು ಕೊಡಲೇಬೇಕು. ನಾವು ಸಹ ಇಲ್ಲಿ ಸುಮಾರು ಬಾರಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ ನಮ್ಮ ರಾಜ್ಯಕ್ಕೆ, ನಮ್ಮ ಬಂಗಾರಪೇಟೆ ತಾಲೂಕಿಗೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಬಂದಿದ್ದರು. ಸಿದ್ದರಾಮಯ್ಯ ಅವರು ಕೂಡ ಇಲ್ಲಿ ಬಂದಾಗ ನಾವು ಯಾವುದೇ ಒಂದು ಮುಖ್ಯಮಂತ್ರಿ ಬಂದಾಗ ಅವ್ರಿಗೆ ಏನು ಗೌರವ ಕೊಡಬೇಕು ಅದನ್ನೇ ಕೊಡಬೇಕು, ನಾವು ಯಾವತ್ತು ಕಪ್ಪು ಬಾವುಟ ಇಟ್ಕೊಂಡು ಅವ್ರ ವಿರೋಧ ಕೊಡಲಿಲ್ಲ. ಆ ಪುತ್ತಲಿ ನಾನು ನಿನ್ನೆ ಅನಾವರಣ ಮಾಡೋಕ್ಕೆ ಹೋದಾಗಲೇ ಅಲ್ಲೇ ಸಹ ಕಾಂಗ್ರೆಸ್ನವರು ಯಾವುದೋ ಒಂದು ಸಂಸ್ಥೆ ಹೆಸರಿನಲ್ಲಿ ನಿನ್ನೆ ಪ್ರತಿಭಟಿಸಿದ್ರು, ನಮ್ಮ ಮುಖ್ಯಮಂತ್ರಿ ವಿರುದ್ಧವಾಗಿ ಘೋಷಣೆಗೆ ಹೋಗೋದು. ಮತ್ತೆ ನಿನ್ನೆ ಏನೇನೆ ಭಾಷಣ ಮಾಡ್ತಾ ಇದ್ದಾಗ ನಮ್ಮ ಮಂತ್ರಿಗಳಾದಂಥ ಅಶ್ವಥ್ ನಾರಾಯಣ ಅವರು ಭಾಷಣ ಮಾಡ್ತಾ ಇದ್ದಾಗ ಆ ಭಾಗದ ಸಂಸದರು ಆದಂಥ ಮಾನ್ಯ ಡಿಕೆ ಸುರೇಶ್ ಅವರು ವೇದಿಕೆ ಹತ್ರ ಹೋಗಿ ಅವ್ರು ಮಾತಾಡೋದನ್ನ ತಡೆಯುವಂಥ ಪ್ರಯತ್ನ ಮಾಡಿದ್ರು, ಏರು ದನಿಯಲ್ಲಿ ಮಾತಾಡಿದ್ರು. ಮತ್ತು ಅಲ್ಲಿನ ಸ್ಥಳೀಯ ಒಬ್ಬ MLC ಆ ಮೈಕ್ನ ಕೈಗೆ ಕಿತ್ಕೊಳ್ಳೋಂಥ ಒಂದು ಕೆಲಸ ಮಾಡಿದ್ರು. ಅದನ್ನು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಿದೆ. ಇಂಥ ಒಂದು ಘಟನೆಗಳು ಮುಂದೆ ಎಲ್ಲೂ ನಡೀಬಾರ್ದು ಅಂತ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡೋದಕ್ಕೆ ನಾವು ವಿರೋಧ ಪಕ್ಷಕ್ಕೆ ಇವತ್ತು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ.